ನಮಸ್ಕಾರ, ವೆಲ್ಕಮ್ ಟು ಯೋ ಟಿ ವಿ ಕನ್ನಡ. ಸಹಜವಾಗಿ ರಾಹುಲ್ ಗಾಂಧಿ ವಯಸ್ಸು 50 ದಾಟಿದ್ರು ಕೂಡ ಫಿಟ್ ಅಂಡ್ ಫೈನ್ ಆಗಿ ಕಾಣ್ತಾರೆ. ಇದರ ಜೊತೆ ಎಲ್ಲರೂ ಅವರನ್ನು ನೋಡುವುದು ಬರೀ ವೈಟ್ ಅಂಡ್ ಸಿಂಪಲ್ ಟೀ ಶರ್ಟ್ ನಲ್ಲಿ. ಸದ್ಯ ಆ ವಿಷಯ ಇದೀಗ ಸಖತ್ ವೈರಲ್ ಆಗಿ ಸದ್ದು ಮಾಡ್ತಿದೆ. ಏಕೆಂದ್ರೆ ರಾಹುಲ್ ಗಾಂಧಿ ಯಾಕೆ ಯಾವಾಗ್ಲೂ ಬಿಳಿ ಟೀ ಶರ್ಟ್ ಅನ್ನೇ ಧರಿಸುತ್ತಾರೆ? ಇದಕ್ಕೆ ಕಾಂಗ್ರೆಸ್ ನಾಯಕರ ಬಳಿ ಒಂದಲ್ಲ ಎರಡು ಕಾರಣಗಳಿವೆ. ಇದು ಪಾರದರ್ಶಕತೆ ಮತ್ತು ಸರಳತೆ ಎಂಬ ಸಂದೇಶವನ್ನು ನೀಡುತ್ತದೆ. ಕಾಂಗ್ರೆಸ್ನ ಸಾಮಾಜಿಕ ಮಾಧ್ಯಮ ಚಾನೆಲ್ಗಳು ಬಿಡುಗಡೆ ಮಾಡಿದ 2 ನಿಮಿಷಕ್ಕೂ ಹೆಚ್ಚು ಸಮಯದ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಈ ಪ್ರಶ್ನೆಗೆ ಉತ್ತರಿಸಿದ್ದಾರೆ. ಕರ್ನಾಟಕದಲ್ಲಿ ಪ್ರಚಾರದ ದಿನಗಳಲ್ಲಿ ನಡೆದ ಕೆಲವು ಲಘು ಪ್ರಶ್ನೆಗಳು ಮತ್ತು ಕೆಲವು ಅದ್ಭುತ ಉತ್ತರಗಳು ಎಂಬ ಶೀರ್ಷಿಕೆಯ ವಿಡಿಯೋದಲ್ಲಿ ರಾಹುಲ್ ಗಾಂಧಿ ಸಿದ್ಧಾಂತದ ಮಹತ್ವದ ಬಗ್ಗೆ ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಮಾತನಾಡಿದ ಅವರು, ನನ್ನ ಅಭಿಪ್ರಾಯದಲ್ಲಿ ಸಿದ್ಧಾಂತದ ಸ್ಪಷ್ಟ ತಿಳುವಳಿಕೆ ಇಲ್ಲದೆ ನೀವು ದೊಡ್ಡ ಸಂಘಟನೆಯಾಗಿ ಅಧಿಕಾರದತ್ತ ಸಾಗಲು ಸಾಧ್ಯವಿಲ್ಲ. ಬಡವರು ಮತ್ತು ಮಹಿಳೆಯರ ಪರವಾಗಿರುವ ಮತ್ತು ಎಲ್ಲರಿಗೂ ಸಮಾನವಾದ ಚಿಕಿತ್ಸೆಯನ್ನು ಬೆಂಬಲಿಸುವ ನಮ್ಮ ಸಿದ್ಧಾಂತವನ್ನು ನಾವು ಜನರಿಗೆ ಅರ್ಥ ಮಾಡಿಸಿಕೊಡಬೇಕು ಎಂದು ರಾಹುಲ್ ಗಾಂಧಿ ಹೇಳಿದರು. ಆದ್ದರಿಂದ ಸಾಂಸ್ಥಿಕ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ ಯಾವಾಗಲೂ ಸಿದ್ಧಾಂತದ ಬಗ್ಗೆ ಹೋರಾಟವಿದೆ ಎಂದಿದ್ದಾರೆ. ಇನ್ನು ಕನ್ಯಾಕುಮಾರಿಯಿಂದ ಕಾಶ್ಮೀರದವರೆಗೆ ಭಾರತ ಜೋಡೋ ಯಾತ್ರೆಯ ಕಾಲದಿಂದಲೂ ಬಿಳಿಯ ಟೀ ಶರ್ಟ್ ರಾಹುಲ್ ಅವರ ವಿಶೇಷ ಉಡುಗೆಯಾಗಿದೆ. ನೀವು ಯಾವಾಗಲೂ ಅದನ್ನು ಏಕೆ ಧರಿಸುತ್ತೀರಿ ಎಂದು ಕೇಳಿದಾಗ ರಾಹುಲ್ ಉತ್ತರಿಸುತ್ತಾ, ಪಾರದರ್ಶಕತೆ ಮತ್ತು ಸರಳತೆ, ನಾನು ಬಟ್ಟೆಗಳ ಬಗ್ಗೆ ಹೆಚ್ಚು ಕಾಳಜಿ ವಹಿಸುವುದಿಲ್ಲ, ನಾನು ಅದನ್ನು ಸರಳವಾಗಿ ಇಡಲು ಇಷ್ಟಪಡುತ್ತೇನೆ ಎಂದಿದ್ದಾರೆ. ಭಾರತ ಜೋಡೋ ಯಾತ್ರೆಯಿಂದ ಆರಂಭವಾದ 70 ದಿನಗಳ ಕಾಲ ರಸ್ತೆಗಿಳಿದಿದ್ದೇನೆ ಎಂದು ರಾಹುಲ್ ಹೇಳಿದ್ದಾರೆ. ಇದು ಕೇವಲ ಪ್ರಚಾರವಲ್ಲ, ಆದರೆ ಹೆಚ್ಚು ಕಷ್ಟಕರವಾದ ಕೆಲಸ ಎಂದು ಅವರು ಸ್ಪಷ್ಟಪಡಿಸಿದ್ದಾರೆ. ಅವರು, ತಾನು ಚುನಾವಣಾ ಪ್ರಚಾರದ ಸಮಯದಲ್ಲಿ ಭಾಷಣಗಳನ್ನು ಮಾಡಲು ಇಷ್ಟಪಡುತ್ತೇನೆ, ಏಕೆಂದರೆ ದೇಶಕ್ಕೆ ಏನು ಬೇಕು ಎಂಬುದರ ಕುರಿತು ಯೋಚಿಸಲು ಜನರನ್ನು ಪ್ರೇರೇಪಿಸುತ್ತದೆ ಎಂದು ಹೇಳಿದ್ದಾರೆ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.